1993 ಕೂಡ ಇಲ್ಲಿ ಒಂದು ಆಲ್ಟರ್ನೇಟಿವ್ ಗವರ್ನಮೆಂಟ್ ಅನ್ನುವಂತದ್ದು ಸೈಕಲ್ ರೀತಿಯಲ್ಲಿ ಬರ್ತಾನೆ ಇರುವಂತದ್ದು ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಬಿಜೆಪಿ ಒಮ್ಮೆ ಕಾಂಗ್ರೆಸ್ ಒಮ್ಮೆ ಅನ್ನುವಂತದ್ದು ಇದೆ ಆ ಟ್ರೆಂಡ್ ಅನ್ನು ಈ ಬಾರಿ ಕಾಂಗ್ರೆಸ್ ಬ್ರೇಕ್ ಮಾಡುತ್ತಾ ಅನ್ನುವಂತ ಒಂದು ನಿರೀಕ್ಷೆಯನ್ನು ಕಾಂಗ್ರೆಸ್ ದವರು ಇಟ್ಕೊಂಡಿದ್ರು ಆದರೆ ಸದ್ಯದ ರಿಸಲ್ಟ್ ಟ್ರೆಂಡ್ ಪ್ರಕಾರ ಬಿಜೆಪಿ ಮುನ್ನಡೆಯನ್ನು ಹೊಂದಿದೆ ಬಹಳ ಸನಿಹದಲ್ಲಿದ್ದಾರೆ ಅವರು ಸಿಂಪಲ್ ಮೆಜಾರಿಟಿಯ ಕಡೆಗೆ ಇನ್ನು ಮಧ್ಯಪ್ರದೇಶದಲ್ಲೂ ಕೂಡ ಬಿಜೆಪಿ ಸೆಂಚುರಿಯ ಸಮೀಪದಲ್ಲಿ ಇರುವಂತದ್ದು 80 ಈಗ 96 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂತದ್ದು ಇನ್ನೊಂದು ಬೌಂಡರಿಯ ಮಾತ್ರ ಅವರಿಗೆ ಇರುವಂತದ್ದು ಬಾಕಿ ಉಳಿದಿರುವಂತದ್ದು ಶತಕದ ಅಂಚಿನಲ್ಲಿ ನಿಂತಿದೆ ಈಗ ಮಧ್ಯಪ್ರದೇಶದಲ್ಲಿ ಬಿಜೆಪಿ ಆದರೆ ಇದೇ ರಿಸಲ್ಟ್ ಅಲ್ಲ ಇದು ರಿಸಲ್ಟ್ ಟ್ರೆಂಡ್ ಮಾತ್ರ ಇದು ಆರಂಭಿಕ ಹಂತದ ಮುನ್ನಡೆ ಮಾತ್ರ ಅಂತಿಮವಾಗಿ ಮತದಾರ ಏನು ತೀರ್ಪನ್ನ ಕೊಟ್ಟಿದ್ದಾರೆ ಅನ್ನುವಂತರ ನೋಡಬೇಕು ಅಂದ್ರೆ ನಮಗೆ ಒಂದು 11 11:30 ಯ ವೇಳೆಗೆ ಸ್ಪಷ್ಟ ಚಿತ್ರಣ ಸಿಗಬಹುದು ಹೀಗೆ ಏರಿದ್ರು ಕೂಡ ನಾವು ರಿಸಲ್ಟ್ ಟ್ರೆಂಡ್ ಅನ್ನು ನೋಡ್ತಾ ಇದ್ವಿ ರಾಜಸ್ಥಾನದಲ್ಲೂ ಕೂಡ ಬಿಜೆಪಿ ಶತಕದ ಸನಿಹದಲ್ಲಿದೆ ಮಧ್ಯಪ್ರದೇಶದಲ್ಲೂ ಕೂಡ ಶತಕದ ಸನಿಹದಲ್ಲಿದೆ ಭಾರತೀಯ ಜನತಾ ಪಕ್ಷ 96 ಕ್ಷೇತ್ರಗಳಲ್ಲಿ ಈಗ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿರುವಂತದ್ದು ಅಂಚೆ ಮತಗಳಲ್ಲಿ ಬಿಜೆಪಿಯ ಲೀಡ್ ಬಹಳ ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇದೆ ಹಾಗೇನೇ ಈಗ ಮತ ಎಣಿಕೆಯೂ ಕೂಡ ಆರಂಭ ಆಗಿರುತ್ತೆ ಅಂದ್ರೆ ಇವಿಎಂ ಗಳ ಮೂಲಕವಾಗಿ ಕೂಡ ಎಣಿಕೆ ಕಾರ್ಯ ಆರಂಭ ಆಗಿರುತ್ತೆ 96 ಕ್ಷೇತ್ರಗಳಲ್ಲಿ ಈಗ ಬಿಜೆಪಿ ಮುನ್ನಡೆಯನ್ನು ಹೊಂದಿದೆ 96 ಮತಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿರುವಂತದ್ದು ಮತ್ತು 74 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸಿದೆ ಎರಡು ಪಕ್ಷಗಳ ನಡುವೆ ಸುಮಾರು 22 ಸೀಟುಗಳ ಅಂತರ ಈಗ ಗೋಚರಿಸ್ತಾ ಇರುವಂತದ್ದು ಇತರರು ಶೂನ್ಯ ರಾಜಸ್ಥಾನದಲ್ಲಿ 94 ರಲ್ಲಿ ಬಿಜೆಪಿ ಮುನ್ನಡೆಯಲ್ಲಿದ್ರೆ 72 ಕ್ಷೇತ್ರಗಳ ಅಂದ್ರೆ ಎರಡು ಪಕ್ಷಗಳ ನಡುವೆ 22 ಸೀಟುಗಳ ಅಂತರ ಅಲ್ಲೂ ಕೂಡ ಸಾಗ್ತಾ ಇದೆ ಎರಡು ರಾಜ್ಯಗಳಲ್ಲೂ ಕೂಡ 22 ಸೀಟುಗಳ ಅಂತರದಲ್ಲಿ ಮುನ್ನಡೆ ಹಿನ್ನಡೆ ನಿಗದಿ ಆಗ್ತಾ ಇರುವಂತದ್ದು ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲಿ ಬಿಜೆಪಿ ಮುನ್ನಡೆಯಲ್ಲಿದೆ ರಾಜಸ್ಥಾನದಲ್ಲೂ ಕೂಡ ಶತಕದ ಸನಿಹದಲ್ಲಿದೆ ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಎಸ್ ಈಗ 98 ಕ್ಕೆ ತಲುಪಿದೆ ರಾಜಸ್ಥಾನದಲ್ಲಿ ಬಿಜೆಪಿಯ ನಂಬರ್ ಅಲ್ಲಿ 101 ಸೀಟುಗಳು ಬೇಕಾಗುತ್ತೆ ಎಸ್ ಈಗಾಗಲೇ ಮಧ್ಯಪ್ರದೇಶದಲ್ಲಿ ಬಿಜೆಪಿ ಶತಕ ದಾಖಲು ಮಾಡ್ಕೊಂಡಿದೆ 101 ಸೀಟುಗಳಲ್ಲಿ ಮಧ್ಯಪ್ರದೇಶದಲ್ಲಿ ಬಿಜೆಪಿ ಮುನ್ನಡೆಯಲ್ಲಿದ್ರೆ ರಾಜಸ್ಥಾನದಲ್ಲಿ 98 ಸೀಟುಗಳಲ್ಲಿ ಬಿಜೆಪಿ ಮುನ್ನಡೆಯಲ್ಲಿರುವಂತದ್ದು ಮಧ್ಯಪ್ರದೇಶದಲ್ಲಿ 101 ಸೀಟುಗಳಲ್ಲಿ ಈಗಾಗಲೇ ಬಿಜೆಪಿ ಮುನ್ನಡೆಯಲ್ಲಿದೆ ಕಾಂಗ್ರೆಸ್ 75 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿ ಇರುವಂತದ್ದು ರಾಜಸ್ಥಾನದಲ್ಲಿ 99 ಕ್ಷೇತ್ರಗಳಲ್ಲಿ ಈಗ ಬಿಜೆಪಿ ಮುನ್ನಡೆಯಲ್ಲಿದೆ 72 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯಲ್ಲಿರುವಂತದ್ದು ಎರಡು ರಾಜ್ಯಗಳಲ್ಲೂ ಕೂಡ ಈಗ ಬಿಜೆಪಿ ಶತಕದ ಕಮಾಲ್ ಮಾಡಿದೆ ಮಧ್ಯಪ್ರದೇಶದಲ್ಲಿ ಕಮಲ ಶತಕದ ಕಮಾಲ್ ಮಾಡಿರುವಂತದ್ದು ಅಂಚೆ ಮತ ಎಣಿಕೆಯಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿದೆ ಅಷ್ಟೇ ಅಲ್ಲದೆ ಈಗ ಬಹುತೇಕ ಕಡೆಗಳಲ್ಲಿ ಇವಿಎಂ ಮತ ಎಣಿಕೆ ಕಾರ್ಯವೂ ಕೂಡ ಶುರುವಾಗಿರುತ್ತೆ ಅಲ್ಲೂ ಕೂಡ ಈಗ ಬಿಜೆಪಿ ಆರಂಭಿಕವಾದಂತಹ ಒಂದು ಮುನ್ನಡೆಯನ್ನು ಉಳಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾಗಿದೆ ಬಿಜೆಪಿ 101 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ ಮಧ್ಯಪ್ರದೇಶದಲ್ಲಿ ಹಾಗೆಯೇ ಛತ್ತೀಸ್ಗಢದಲ್ಲಿ ಸಿಂಪಲ್ ಮೆಜಾರಿಟಿಯ ಹುಸ್ತಿನಲ್ಲಿ ನಿಂತಿದೆ ಈಗ ಕಾಂಗ್ರೆಸ್ 44 ಕಡೆಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಹೊಂದಿರುವಂತದ್ದು ಛತ್ತೀಸ್ಗಢದಲ್ಲಿ ತೆಲಂಗಾಣದಲ್ಲಿ 47 ಕಡೆಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸಿರುವಂತದ್ದು ಎರಡು ರಾಜ್ಯಗಳಲ್ಲಿ ಕಾಂಗ್ರೆಸ್ ಕಂಫರ್ಟಬಲ್ ಆಗಿ ಗೆಲುವಿನ ಕಡೆಗೆ ಹೋಗ್ತಾ ಇದೆ ಎರಡು ರಾಜ್ಯಗಳಲ್ಲಿ ಬಹಳ ಆರಾಮದಾಯಕವಾಗಿ ಬಿಜೆಪಿಯು ಕೂಡ ಗೆಲುವಿನ ಕಡೆಗೆ ದಾಪುಗಾಲು ಇಡ್ತಾ ಇರುವಂತದ್ದು ಗೋಚರಿಸ್ತಾ ಇದೆ ಇದು ಆರಂಭಿಕ ಟ್ರೆಂಡ್ ಆದರೆ ಅಂತಿಮವಾಗಿ ಯಾವ ಸ್ವರೂಪದ ರಿಸಲ್ಟ್ ಬರುತ್ತೆ ಅನ್ನುವಂತದನ್ನ ಕುತೂಹಲದಿಂದ ಎದುರು ನೋಡಬೇಕಾಗಿದೆ ತೆಲಂಗಾಣದಲ್ಲಿ 47 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರೆ 32 ಕ್ಷೇತ್ರಗಳಲ್ಲಿ ಈಗ ಬಿಆರ್ಎಸ್ ಮುನ್ನಡೆಯನ್ನ ಸಾಧಿಸ್ತಾ ಇದೆ ಎರಡು ಕ್ಷೇತ್ರದಲ್ಲಿ ಬಿಜೆಪಿ ಐದು ಕ್ಷೇತ್ರದಲ್ಲಿ ಎಂಐಎಂ ಹಾಗೇನೆ ಒಂದು ಕ್ಷೇತ್ರದಲ್ಲಿ ಇತರರು ಈಗ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ 101 ಕ್ಷೇತ್ರಗಳಲ್ಲಿ ಬಿಜೆಪಿ ಮಧ್ಯಪ್ರದೇಶದಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇರೋದನ್ನ ನಾವೀಗಾಗಲೇ ಗಮನಿಸ್ತಾ ಇದ್ದೀವಿ ಹಾಗೇನೆ 230 ಕ್ಷೇತ್ರಗಳ ಪೈಕಿ 176 ಕ್ಷೇತ್ರಗಳ ಲೀಡ್ ಟ್ರೆಂಡ್ ಸಿಗ್ತಾ ಇದೆ ನಮಗೆ ಈಗಾಗಲೇ ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆರಳುಗಳಲ್ಲೇ ಪಡೆಯಲಿಕ್ಕೆ ಈ ಕ್ಯೂಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ